ಸಾಗರ ತಾಲೂಕು ಭೀಮನಕೋಣೆಯಲ್ಲಿ ಲೇಖಕ ಲಕ್ಷ್ಮೀ ನಾರಾಯಣ ಕಾಶಿ ಅವರ ಪುಸ್ತಕ ಬದುಕಿಗೊಂದು ಭಾಷೆ ಲೋಕಾರ್ಪಣೆಗೊಂಡಿದೆ. ಕಲ್ಯಾಣ ಮಂದಿರದ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಪುಸ್ತಕವನ್ನು ಡಾಕ್ಟರ್ ಜಿಎಸ್ ಭಟ್ ಅವರು ಲೋಕಾರ್ಪಣೆ ಮಾಡಿದರು. ಬದುಕಿಗೊಂದು ಭಾಷೆ ಪುಸ್ತಕದ ಬಗ್ಗೆ ನಿನಾಸಂ ರಂಗಕರ್ಮಿ ಕೆವಿ ಅಕ್ಷರ ಅವರು ಮಾತನಾಡಿದರು. ಅಧ್ಯಕ್ಷತೆಯನ್ನ ಸಾಹಿತಿ ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿ ಅವರು ವಹಿಸಿದ್ದರು. ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಪ್ರೀತಿಯಿಂದ ಇದಾಗ್ತಾ ಇರೋದು ನನಗೆ ಇದು ಬಹಳ ಮಹತ್ವದ್ದು. ಜೀವನದ ಒಂದು ದೊಡ್ಡ ನಾನು ಬರ್ದಿದ್ದು ಏನೋ ಅಲ್ಲ, ಆದರೆ ನೀವು ತೋರಿದ ಪ್ರೀತಿ ಮಾತ್ರ ನನಗೆ ನಮಗಿಬ್ಬರಿಗೂ ನೆನಪಲ್ಲಿ ಉಳಿತದೆ. ಅದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಿಟ್ಟಾಣಿಯವರಿಗೆ ನಾವು ಕಿರಮ್ಮ ಶಿವರಾಮ ಗಿಡ ಪ್ರಶಸ್ತಿ ಕೊಟ್ಟಾಗ ಅವರೊಂದು ಮಾತು ಹೇಳಿದ್ರು, ಇದು ಭಾಗ್ಯ ಇದು ಭಾಗ್ಯ. ನಾನು ಇನ್ನೊಂದ್ಸಲ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಹೇಳ. ಯಾಕೆಂದ್ರೆ ನನ್ನ ಕುಲದೇವರು, ನನ್ನ ಆರಾಧ್ಯ ದೇವರು, ನಮ್ಮ ಮನೆ ದೇವರು, ನನ್ನ ಊರ ದೇವರು, ಅದಂತ ಲಕ್ಷ್ಮೀನಾರಾಯಣ ಸಮ್ಮುಖದಲ್ಲಿ ಅಥವಾ ಆಶ್ರಯದಲ್ಲಿ ಇರುವಂತ ಕಾರ್ಯಕ್ರಮದಲ್ಲಿ ನನಗೆ ತಂದಂತ ಈ ಪ್ರೀತಿ. ಮೂರು ಜನ ಘಟಾನುಘಟಿಗಳು ಸಂಭಾವ್ಯ ಸಭ್ಯರು ಎದುರಿಗಿಟ್ಟುಕೊಂಡು ನಮ್ಮೂರಿನ ಹಿರಿಕೆರೆಯ ಎಲ್ಲ ಬಂಧುಗಳು ಸೇರಿ ಮಾಡ್ತಾ ಇರೋದಂತ ಒಂದು ವಿಷಯಕ್ಕಾಗಿ ಒಂದು ಭಾಗ್ಯ ಅಂದರೆ ಲಕ್ಷ್ಮೀನಾರಾಯಣ ಸಂದಿನ ಆಗ್ತಾ ಇರೋದು ಒಂದು ಭಾಗ್ಯ ಅಂದರೆ 46 ವರ್ಷದ ಪಾಪ ಅವಳು ನನ್ನ ಜೊತೆಗೆ ಇತ್ತು ಒಂದು ಬೇದಿಕೆ ಅಂತ ಸನ್ಮಾನ ಮಾಡ್ತೀನಿ. ನಮ್ಮ ಭಾಷೆನೇ ಕೇಳಲ್ಲ ಅವಳು. ನಾವು ಸುಮಾರು 30,000 ಭಾಷೆ ಉಂಟು ದೇವರ ದೈವದ ಒಂದೊಂದು ಕೆಲಸಗಳು. ಅದು ಈಗ ಇದ್ದಂದ್ರೆ ರಾಜಮ ಇದು ದಿನ ಇವತ್ತು ಆ ಭಾಗ್ಯವೂ ಸಿಕ್ಕಿದೆ ನನಗೆ. ಅದೊಂದು ಭಾಗ್ಯ. ಹಾಗಾಗಿ ಈ ಭಾಗ್ಯಗಳನ್ನು ನೆನಪು ಮಾಡ್ಕೊಳ್ತಾ ನಿಜವಾಗಿ ನಾನು ನಿಮ್ಮೆಲ್ಲರಿಗೆ ಸನ್ಮಾನ ಮಾಡಬೇಕಾಗಿತ್ತು ಓದಿನವರಿಗೆ. ಯಾಕೆಂದ್ರೆ ನನ್ನ ಪುಸ್ತಕಗಳಿಗೆ ನಾನು ಅಕ್ಷರ 30 ಜನರ ಎದುರಿಗೆ ಕರೆದು ಮಾಡಿಸೋದು ಅಂತ ಇತ್ತು. ಅದು ನೀನು ಬರೀ ಅದು ಏನೇನೇನು ಆಗಿ ಗ್ರಾಮದ ಹುಡುಗರೆಲ್ಲ ಸೇರಿ ಇಲ್ಲೇ ಮಾಡೋದು ಒಂದು ನನ್ನ ಕಾರ್ಯಕ್ರಮ ಆಸೆ ಒಪ್ಪಿಕೊಂಡು ಎಲ್ಲ ಕೆಲಸವನ್ನು ನಾನಿವತ್ತು ನಿಮ್ಮಾಗೆ 3-4 ಗಂಟೆ ಬದಿ ಹಂಚಿಕೊಂಡಿದ್ದೆ ಅಂದರೆ ಆಶ್ಚರ್ಯ ಪಡ್ತೀನಿ. ಅದರ ಎಷ್ಟು ಕೆಲಸವನ್ನು ಅವ್ರು ಮಾಡಿದ್ದಾರೆ.